ಮಿಥಿಲಾ ಮಂಜುನಾಥ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಯೋಗ ಗುರುಗಳಾದ ಕಲಾವತಿ ಅವರು ಬಾಹ್ಯ ಪ್ರಾಣಾಯಾಮನ ಹೇಗೆ ಮಾಡೋದು, ಬಾಹ್ಯ ಪ್ರಾಣಾಯಾಮದಿಂದ ಏನೆಲ್ಲ ಪ್ರಯೋಜನ ಉಂಟು, ಎಷ್ಟು ಹೊತ್ತು ಮಾಡಬಹುದು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಬಾಹ್ಯ ಪ್ರಾಣಾಯಾಮದಿಂದ ಕೆಲವೊಂದು ಪ್ರಯೋಜನಗಳನ್ನು ನಾನು ಹೇಳ್ತೀನಿ. ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದರೆ ನಿವಾರಣೆ ಆಗುತ್ತೆ. ಕಿಡ್ನಿ ಸ್ಟೋನ್ಸ್ ಇದ್ದರೆ ಕೂಡ ಅಂಥವ್ರಿಗೂ ಕಿಡ್ನಿ ಸ್ಟೋನ್ಸು ನಿವಾರಣೆ ಆಗುತ್ತೆ. ನಾವು ಆಕ್ಟಿವ್ ಆಗಿರೋದಕ್ಕೆ ಕೂಡ ಬಾಹ್ಯ ಪ್ರಾಣಾಯಾಮ ಬಹಳ ಪ್ರಯೋಜನ ಆಗುತ್ತೆ. ಇನ್ನು ಮುಂತಾದ ಪ್ರಯೋಜನಗಳನ್ನು ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಾಹ್ಯ ಪ್ರಾಣಾಯಾಮ, ಇಲ್ಲಿ ಬಾಹ್ಯ ಕುಂಭಕವನ್ನು ಮಾಡ್ತೀವಿ. ಸೊ ಈ ಅಭ್ಯಾಸದಲ್ಲಿ ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಹಾಕಿ ನಾವು ಮೂರು ಬಂಧಗಳನ್ನು ನಿಬಂಧಗಳನ್ನು ಮಾಡಿ ನಮ್ಮ ಉಸಿರನ್ನು ಬಿಗಿ ಹಿಡಿದೀವಿ. ಇಲ್ಲಿ ಹೊರಗಡೆ ಬಾಹ್ಯ ಅನ್ನುವಂಥ ಒಂದು ಪದದಲ್ಲೇ ಅದರ ಅರ್ಥ ಇದೆ. ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕುವುದು ಎನ್ನುವಂಥ ಅರ್ಥ. ಹಾಕಿ ನಾವು ಬಂಧವನ್ನು ಮಾಡೋದು. ಈ ಒಂದು ಅಭ್ಯಾಸದಲ್ಲಿ ನಮಗೆ ವ್ಯಾಕ್ಯೂಮ್ ಕ್ಲೀನರ್ ಮಾಡುವಂತಹ ಒಂದು ವಿಶೇಷವಾದ ಲಾಭ ಆಗ್ತಾ ಹೋಗುತ್ತೆ. ವ್ಯಾಕ್ಯೂಮ್ ಕ್ಲೀನರ್ ಏನ್ ಕ್ಲೆನ್ಸ್ ಮಾಡುತ್ತೆ, ನಮ್ಮ ಕಸವನ್ನು ಹೊರಗಡೆ ಸಕ್ ಮಾಡಿ ಹೊರಗಡೆ ಹಾಕುವಂಥ ಒಂದು ಕ್ಲೆನ್ಸಿಂಗ್ ಜಾಬ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇರುವಂತಹ ಬೇಡವಾದ ಅಂಶವನ್ನು ಸಂಪೂರ್ಣವಾಗಿ ಹೊರಗಡೆ ತೆಗೆಯಲಿಕ್ಕೆ ಇದು ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮಲ್ಲಿರುವಂಥ ಟಾಕ್ಸಿಕ್ ಅಂಶವನ್ನು ಕಡಿಮೆ ಮಾಡಿ ನಮ್ಮ ಒಂದು ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ಪ್ರತಿನಿತ್ಯದ ಒಂದು ಕೆಲಸದಲ್ಲಿ ಕ್ರಿಯಾಶೀಲವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ವಿಶೇಷವಾದಂಥ ಶಕ್ತಿಯನ್ನು ಒದಗಿಸುವಂಥ ಅಭ್ಯಾಸ ಈ ಒಂದು ಬಾಹ್ಯ ಪ್ರಾಣಾಯಾಮದ ಅಭ್ಯಾಸ. ಸೊ ಇದನ್ನು ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಹೇಗೆ ತ್ರಿಬಂಧಗಳನ್ನು ಹಾಕಬೇಕಿದ್ರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಮ್ಮ ಗುದದ್ವಾರವನ್ನು ಬಿಗಿಡೋದು, ಮೊದಲಿಗೆ ಮೂಲಾಧಾರ ಬಂಧವನ್ನು ಮಾಡ್ತಾ ಹೋಗಬೇಕು. ಸೊ ಆ ನಂತರ ನಮ್ಮ ಉದ್ಯಾನ್ ಬಂಧ, ನಮ್ಮ ಡಯಾಫ್ರಮ್ ಹತ್ರ ಬಂಧವನ್ನು ಮಾಡ್ತೀವಿ. ಸೊ ಹಾಗೆ ನಮ್ಮ ಚಿನ್ ಲಾಕ್ ಮಾಡಿ ಜಲಂಧರ್ ಬಂಧವನ್ನು ಮಾಡ್ತಾ ಹೋಗ್ತೀವಿ. ಈಗ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಬಾಹ್ಯ ಪ್ರಾಣಾಯಾಮದ ಅಭ್ಯಾಸ ಮೂರು ಬಂಧಗಳಲ್ಲಿ ಹಾಕಿ ಮಾಡುವಂಥದ್ದು. ಎಷ್ಟು ಬಂಧದಲ್ಲಿ ಎಷ್ಟು ಸಮಯ ನೀವು ಇರಲಿಕ್ಕೆ ಸಾಧ್ಯವೋ ಅಷ್ಟು ನಿರಂತರ ಅಭ್ಯಾಸದಿಂದ ಹೆಚ್ಚಿನ ಸಮಯ ಇರಲಿಕ್ಕೆ ಪ್ರಯತ್ನ ಮಾಡಿದರೆ ಹೆಚ್ಚಿನ ಲಾಭ ಆಗ್ತಾ ಹೋಗುತ್ತೆ. ಸೊ ನಮಗೆ ಮುಖ್ಯವಾಗಿ ಕಾನ್ಸ್ಟಿಪೇಷನ್ ಏನು ಇರುತ್ತೋ ಅಂಥವರಿಗೆ ಈ ಅಭ್ಯಾಸ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಮತ್ತು ನಮ್ಮ ಗರ್ಭಕೋಶದ ತೊಂದರೆ ಯಾರಿಗೆ ಇದ್ದರೂ ಕೂಡ, ಸೊ ಅಂಥವ್ರಿಗೂ ಕೂಡ ಅದರ ಒಂದು ನಿವಾರಣೆಯನ್ನು ಇಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮತ್ತು ಯಾವುದೇ ರೀತಿಯ ಸ್ಟೋನ್ ಫಾರ್ಮೇಷನ್ ನಮ್ಮ ಕಿಡ್ನಿಯಲ್ಲಿ ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೂ ಸಹ ಇದು ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದೇ ಒಂದು ಬಂಧದಲ್ಲಿ ನಾವು ಇನ್ನೊಂದು ಕ್ರಿಯಾವನ್ನು ಮಾಡೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ತೊಂದರೆಯನ್ನು ಕೂಡ ಇದರಲ್ಲಿ ನಿವಾರಣೆ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದೇ ರೀತಿಯಾಗಿ ನಾವು ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಹಾಕಿ ಹೊಟ್ಟೆಯ ಭಾಗವನ್ನು ಮೇಲೆ ಕೆಳಗಡೆ ಮಾಡುವಂಥದ್ದು ಈ ಅಭ್ಯಾಸದಲ್ಲಿ ಮಾಡ್ತಾ ಹೋದರೆ ನಮ್ಮ ಗ್ಯಾಸ್ಟ್ರಿಕ್ ತೊಂದರೆಯಿಂದ ನಿವಾರಣೆ ಆಗ್ತದೆ. ಸೊ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಸೊ ಇದೊಂದು ಅಗ್ನಿಸಾರ ಕ್ರಿಯೆ. ಸೊ ಈ ಕ್ರಿಯೆಯಿಂದ ನಮ್ಮ ಹೊಟ್ಟೆಯ ಭಾಗ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಬೇಡವಾದಂತಹ ಅಪಾನವಾಯು ಸಂಪೂರ್ಣವಾಗಿ ಹೊರಗಡೆ ಹೋಗಲಿಕ್ಕೆ ಪ್ಯಾಸೇಜ್ ಕ್ರಿಯೇಟ್ ಆಗ್ತಾ ಅದನ್ನು ಹೊರಗಡೆ ಹಾಕೋದಕ್ಕೆ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಅಗ್ನಿಸಾರ ಕ್ರಿಯೆ. ಪ್ರಾಣಾಯಾಮ ಮಾಡಬೇಕಾದ್ರೆ ಒಂದು ಸೀಕ್ವೆನ್ಸಲ್ಲಿ ಮಾಡಬೇಕು. ಒಂದು ಸೀಕ್ವೆನ್ಸ್ ಏನು ಅಂದರೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ, ಕಪಾಲಭಾತಿ ಪ್ರಾಣಾಯಾಮ ಮಾಡಿ, ಬಾಹ್ಯ ಪ್ರಾಣಾಯಾಮ ಮಾಡುವುದು ಒಂದು ಸೀಕ್ವೆನ್ಸು. ಇಷ್ಟೆಲ್ಲ ಮಾಹಿತಿ ಕೊಟ್ಟ ಕಲಾವತಿಯವರಿಗೆ ಧನ್ಯವಾದಗಳು. ನಮ್ಮ ಈ ವಿಡಿಯೋ ನೋಡಿ
ನೀವು ಪ್ರತಿ ದಿವಸ ಪ್ರಾಣಾಯಾಮ ಅಭ್ಯಾಸ ಮಾಡಿ ನೀವು ಆರೋಗ್ಯಕರವಾಗಿರಿ ಸಂತೋಷವಾಗಿರಿ ಅಂತೆ ಬಯಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.